ಹಲೋ ಸ್ನೇಹಿತರೆ, ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬುಧವಾರದ ಬ್ಲಾಗು, ಬುಧವಾರದ ಬೆಳಗ್ಗೆ ಇಲ್ಲಿ 10 ಗಂಟೆ ಆಗಿದೆ ಆಲ್ರೆಡಿ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಹಾಗೆ ನಮ್ಮ ಮನೆಯವರು ಕಬಳಮ್ಮ ದೇವಸ್ಥಾನಕ್ಕೆ ಮಂಗಳವಾರ ಹೋಗಿದ್ದರು. ಅಲ್ಲಿ ತೆಂಗಿನಕಾಯಿನ ಒಡೆಸ್ಕೊಂಡು ಪೂಜೆ ಮಾಡಿಸ್ಕೊಂಬಂದಿದ್ರು. ಹಾಗೆ ನಾನು ತೆಂಗಿನಕಾಯಿ ಎಲ್ಲ ತೊಗೊಂಬಂದಿದ್ರಲ್ಲ, ನಾನು ಎಲ್ಲ ಪೂಜೆ ಎಲ್ಲ ನಂದು ಆಗಿತ್ತು. ಇಲ್ಲಿ ಒಂದು ನಿಂಬೆಹಣ್ಣಿಗೆ ದಾರನ ಈ ರೀತಿ ಸುತ್ತಿ ಕೊಟ್ಟಿದ್ದಾರೆ, ಇದನ್ನೆಲ್ಲಾದರೂ ಕಟ್ಟು ಅಂತ ಹೇಳ್ತಾ ಇದ್ರು. ಅದಕ್ಕೆ ನೋಡಿ, ಈ ರೀತಿ ಇದೆ. ಇದೇ ಫಸ್ಟ್ ಟೈಮು ಅವರು ಹೋಗಿದ್ದು, ಅವ್ರ ಫ್ರೆಂಡ್ಸ್ ಜೊತೆಗೆ ಹೋಗಿದ್ರಂತೆ. ಹಾಗೆ ಇಲ್ಲಿ ನಾವು ಬೆಳಿಗ್ಗೆ, ಇನ್ನೇನು ಮೇ ಮಂತ್ ಸ್ಟಾರ್ಟ್ ಆಯಿತು, ಇನ್ನೇನು ಸ್ಕೂಲ್ ಅಡ್ಮಿಷನ್ಸ್ ಎಲ್ಲ ಆಗ್ತಾ ಇದೆಯಲ್ಲ, ಹಾಗೆ ಹೋಗ್ಬಿಟ್ಟು ಫೀಸ್ನ ಸ್ವಲ್ಪ ಪೇ ಮಾಡಿಬಿಟ್ಟು ಬರೋಣ ಅಂತ ಇಲ್ಲಿ ನಾನು ರೆಡಿ ಆಗಿದ್ದೀವಿ ಹೋಗೋದಕ್ಕೆ. ಇಲ್ಲಿ ಕಾರ್ ನೋಡಿದ ತಕ್ಷಣ ಸ್ವಲ್ಪ ಕಾರ್ ವಾಶ್ ಎಲ್ಲ ಮಾಡಿಸ್ಕೊಂಬಂದಿದ್ರು ನಮ್ಮ ಮನೆಯವರು. ಇದು ಕಾರ್ಗೆ ಇಬ್ಬರು ದೀಕ್ಷಿತು, ಮತ್ತು ನಮ್ಮ ಮನೆಯವರು ಇಬ್ಬರು ಕೆಳಗಡೆ ಬೆಲ್ಟ್ನ ಹಾಕ್ತಾ ಇದ್ದಾರೆ. ಕಾರ್ ಕವರ್ ಹಾಕಿಲ್ಲ ಅಂದರೆ ಈಗ ಸ್ವಲ್ಪ ವಾಶ್ನ ಮಾಡಿಸ್ಕೊಂಬಂದಾದ್ಮೇಲೆ ಸ್ವಲ್ಪ ದಿನ ಅಷ್ಟೇ, ಧೂಳಾದಮೇಲೆ ಮತ್ತೆ ವಾಶ್ನ ಮಾಡಿಸ್ಕೊಂಬರ್ಬೇಕು. ವಾಶ್ನ ಮಾಡಿಸ್ಕೊಂಬಂದಿದ್ರು ಮೊನ್ನೆ, ಅದಕ್ಕೆ ಕಾರ್ ಕವರ್ನ ಹಾಕ್ತಾ ಇದ್ದಾರೆ. ನಮ್ಮ ಯಶುಗೆ ಇವತ್ತು ಚಿಕ್ಕದು ಪುಟ ಆಣಿ ಜುಟ್ಟನ್ನ ಹಾಕಿದ್ದೆ. ಆ ಯಶು ಸ್ಕೂಲ್ ಹತ್ರ ಕೂಡ ಹೋಗಬೇಕು, ಅದಕ್ಕೆ ಇಲ್ಲಿ ನಾವು ಲೀವ್ ಇದ್ದಾಗ ಎಲ್ಲ ಕೆಲಸನ ಮಾಡ್ಕೊಂಬಿಡಬೇಕು. ನಮ್ಮ ಮನೆಯವ್ರಿಗೆ ಇವತ್ತು ಲೀವ್ ಇತ್ತು ಬುಧವಾರ, ಅದಕ್ಕೆ ಸ್ಕೂಲ್ ಹತ್ರ ಹೋಗಿ ಇಬ್ಬರಿಗೂ ಅಡ್ಮಿಷನ್ ಮಾಡಿಸಿ ಬಂದುಬಿಡೋಣ ಅಂತ ಇಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಹಾಗೆ ನಮ್ಮ ಓನರ್ ಆಂಟಿಯವರು ಕೂಡ ಕಾರ್ ಕವರ್ನ ಹಾಕಿದ್ರು, ಅವರು ಹಾಕಲ್ಲ ನಾವು ಹಾಕಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಇಲ್ಲಿ ನಮ್ಮ ದೀಕ್ಷೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಈ ರೀತಿ ಇದೆ ರೋಡು. ಸ್ಕೂಲ್ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಟೀಚರ್ಸ್ ಹತ್ರ ಎಲ್ಲ ಮಾತಾಡಿಕೊಂಡು ಫೀಸ್ನ ಪೇ ಮಾಡಿಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇದೇ ನಮ್ಮ ದೀಕ್ಷೆ ಸ್ಕೂಲು. ಈ ರೀತಿ ಇದೆ ಸ್ಕೂಲು ಅಲ್ಲ, ಅಷ್ಟೇ ಲಾಸ್ಟು. ಯಶೋ ದೀಕ್ಷೆ ಇಬ್ಬರೂನು ಇಲ್ಲಿ ಫೀಸ್ ಪೇ ಮಾಡಿ ಬಂದ್ವಿ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗಿಂತ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಸ್ವಲ್ಪ ಇನ್ಕ್ರೀಸ್ ಆಗಿತ್ತು ಫೀಸ್ ಎಲ್ಲ. ಯಶುಗೂ ಅಷ್ಟೇ, ಇಬ್ರಿಗೂನು ಸೇಮ್, ಇಬ್ರಿಗೂನು ಫೀಸ್ ಎಲ್ಲ ಇನ್ಕ್ರೀಸ್ ಆಗಿತ್ತು. ಆಲ್ ಸ್ಕೂಲ್ ಹತ್ರ ಒಂದು ಕೂಡ ಹೋಗಿದ್ವಿ. ಸ್ಟೇಷನರಿ ಬುಕ್ಸ್ ಎಲ್ಲ ತುಂಬ ಸ್ವಲ್ಪ ಕಾಸ್ಟ್ಲಿ ಆಗಿದೆಯಂತೆ, ಅದಕ್ಕೋಸ್ಕರ ಫೀಸ್ನೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿದ್ರು. ಅಂದರೆ ಜಾಸ್ತಿ ಅಂದರೆ ಒಂದು 3-4 ಥೌಸಂಡ್ ಅಷ್ಟು ಜಾಸ್ತಿ ಆಗಿತ್ತು ಅಷ್ಟೇ. ಫಸ್ಟ್ ಸ್ಟ್ಯಾಂಡರ್ಡ್ಗೂ ಸೆಕೆಂಡ್ ಸ್ಟ್ಯಾಂಡರ್ಡ್ಗೂ ಕಂಪೇರ್ ಮಾಡಿದೆ. ನಮ್ಮ ದೀಕ್ಷಿತ್ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾನೆ, ಯಶೂ UKGಗೆ ಹೋಗ್ತಾಳೆ. ಅವಳದು ಪ್ಲೇ ಹೋಮು, ಇದೇ ಸ್ಕೂಲ್ಗೆ ಅವಳನ್ನು ಸೇರಿಸಿಲ್ಲ. ಹಾಗೆ ಬರ್ತಾ ರೋಡಲ್ಲಿ ನಮ್ಮ ದೀಕ್ಷಿತ್ ಇದು ಈ ಕಾಯನ ಕೇಳ್ತಾ ಇರ್ತಾನೆ, ಜಾಸ್ತಿ ಅವನಿಗೆ ಇಷ್ಟ ಅಂತೆ. ಅದಕ್ಕೆ ಈ ಕಾಯನ ತೊಗೊತಾ ಇದ್ದೀವಿ. ಈ ಕಾಯ ಹೆಸರು ನನಗಂತೂ ಕರೆಕ್ಟಾಗಿ ಗೊತ್ತಿಲ್ಲ, ನಮ್ಮ ದೀಕ್ಷಿತ್ ಏನೇನೋ ಹೇಳ್ತಾ ಇರ್ತಾನೆ ಅದಕ್ಕೆ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇದು 100 ರುಪೀಸ್ಗೆ 4 ಹೇಳ್ತಾ ಇದ್ದಾರೆ. ಒಂದು ಕಾಯಿನ ಈ ರೀತಿ ಹೊಡಿತಾ ಇದ್ದಾರಲ್ಲ, ಅದರಲ್ಲಿ 3 ಇರುತ್ತಂತೆ. ನೋಡಿ ಎಷ್ಟು ಬೆಳಗ್ಗೆಯಿಂದ ಎಷ್ಟು ಸೇಲ್ ಆಗಿದೆಯೋ ಇವ್ರಿಗೆ, ಜಾಸ್ತಿ ಕಾಯಿನ ಹೊಡೆದಿದ್ದಾರೆ. ನಾವು ಅವನೊಬ್ಬನೇ ಇಷ್ಟಪಡೋದಲ್ಲ ಅಂತ ಅವನು 50 ರುಪೀಸ್ಗೆ 3 ಕೊಟ್ಟರು, ಅವರು ಚಿಕ್ಕದೊಂದು ಎಕ್ಸ್ಟ್ರಾ ಹಾಕಿದ್ರು. ಇಲ್ಲಿಗೆ ಮನೆಗೆ ಬಂದಾದಮೇಲೆ ನನಗೆ ಇದು ಕಟ್ ಮಾಡೋದಕ್ಕಾಗಲಿ ಬರಲಿಲ್ಲ ಇದು, ಅದಕ್ಕೆ ಇಲ್ಲಿ ನಮ್ಮ ಮನೆಯವ್ರು ಕಟ್ ಮಾಡ್ತಾ ಇದ್ದಾರೆ. ಇದು ನನಗೆ ಅದ್ಮೇಲೆ ಇದು ಎಲ್ಲ ಕಟ್ ನೀಟಾಗಿ ತೆಗಿಯೋದಕ್ಕೆ ಬರಲಿಲ್ಲ, ಎಲ್ಲ ನೀರೆಲ್ಲ ನೀರು ಬೀಳೋ ಥರ ಅನ್ನಿಸ್ತಾ ಇತ್ತು, ಅದಕ್ಕೆ ನಮ್ಮ ಮನೆಯವ್ರು ಕಟ್ ಮಾಡು ಅಂತ ಹೇಳಿದೆ. ಅವರು ಕೂಡ ನೀರೆಲ್ಲ ಹಂಗೆ ಕಟ್ ಮಾಡ್ತಾ ಇದ್ದರೆ ಹಂಗೆ ನೀರೆಲ್ಲ ಬರ್ತಾನೆ ಇತ್ತು. ಹಿಂಗಂದ್ರೆ ಅವನು ನೋಡಿರೋ ತಿನ್ಬೇಕು, ಟೇಸ್ಟ್ ಮಾಡ್ಬೇಕು, ಆ ತರ ಏನು ಯಶು ಇಲ್ಲ. ಇವತ್ತು ಹೊರ್ಗಡೆನೆ ಕೆಲ್ಸನೇ ಜಾಸ್ತಿ ಆಯಿತು. ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಬೇರೆ ನನಗೆ ಬೇಕಿತ್ತು, ಅದನ್ನೆಲ್ಲ ತಗೊಂಡು ಬರೋಣ ಅಂತ ಹೋಗಿದ್ದು. ಸಾಯಂಕಾಲ ಆಗೋಯಿತು ಬರೋ ಅಷ್ಟೊತ್ತಿಗೆ. ಬೇರೆ ಎಲ್ಲ ಥಿಂಗ್ಸ್ನ ನನಗೆ ಬಟ್ಟೆಗಳು ಸ್ವಲ್ಪ ಬೇಕಿತ್ತು. ಬಟ್ಟೆಗಳು ಅಂದರೆ ಮನೆಯಲ್ಲಿ ಡೈಲಿ ಯೂಸ್ ಮಾಡೋದಕ್ಕೆ, ಡೈಲಿ ಯೂಸ್ಗೆ ಪ್ಯಾಂಟ್ಗಳು ಬೇಕಿತ್ತು, ಅದನ್ನೆಲ್ಲ ತೊಗೊಂಡ್ಬಂದೆ. ಹಾಗೆ ಸ್ನ್ಯಾಕ್ಸ್ನ ತೊಗೊಂಡ್ಬಂದಿದ್ದೆ. ಅಂದರೆ ಒಂದು ಸ್ನ್ಯಾಕ್ ಅಲ್ಲಿ ಇರೋ ತಕ್ಷಣ ಇನ್ನೊಂದು ಸ್ನ್ಯಾಕ್ಸ್ ಏನಾದರೂ ಇರಬೇಕು ದೇಶುಗೆ. ಈಗ ಮೈಸೂರು ಪಾಕ್ ಎಲ್ಲ ಮಾಡಿದ್ನಲ್ಲ, ಅದು ಖಾಲಿಯಾಗಿತ್ತು. ಅದಕ್ಕೆ ಇಲ್ಲಿ ಈ ಥರ ಬಿಸ್ಕೆಟ್ಸ್ ಕುಕ್ಕೀಸ್ ಥರ ಇರುತ್ತೆ ನೋಡಿ, ಅದನ್ನು ತೊಗೊಂಡು ಬಂದಿದ್ದೆ.
ಅದನ್ನು ಈಗ 1 ವೀಕ್ ಒಂದು 4-5 ದಿನ ಅದನ್ನು ತಿನ್ಕೊತಾಳೆ ಒಂದೊಂದು ಪೀಸ್ನೇ ಅವಳಿಗೆ ಬೇಜಾರಾದಾಗ. ಅದು ಖಾಲಿ ಆದಮೇಲೆ ಬೇರೆ ಆ ರೀತಿ ಸ್ಟೋರ್ನ ಮಾಡಿ ಇಡ್ಬೇಕು ನಮ್ಮ ಮೆಷಿನ್ಗೆ. ಇಲ್ಲಿ ಒಂದೆರಡು ಪೀಸಷ್ಟು ಕೇಕ್ನ ತೊಗೊಂಬಂದಿದ್ದೆ. ಆಗಲೇ ಒಂದು 5 ಗಂಟೆನೇ ಆಗೋಗಿತ್ತು. ನಾನು ಫೇಸ್ ವಾಶ್ ಅಷ್ಟೇ ಮಾಡಿಕೊಂಡು ಮತ್ತು ಸಾಂಬಾರೆಲ್ಲ ಮಾಡಬೇಕು ಸಾಯಂಕಾಲ ಆಗೋ. ಇವತ್ತು ಹೊರ್ಗಡೆ ಕೆಲಸ ಆಯಿತು, ಮಧ್ಯಾಹ್ನ ಅಡುಗೆ ಏನೂ ಮಾಡಿಲ್ಲ, ನಾನು ಮಾಡೋದಕ್ಕಾಗಿಲ್ಲ. ಬೆಳಿಗ್ಗೆ ಚಟ್ನಿ ಇತ್ತು, ಅದಕ್ಕೆ ರೈಸ್ ಕೂಡ ಇತ್ತು, ಮಧ್ಯಾಹ್ನ ಏನು ಅಡುಗೆ ಮಾಡಲಿಲ್ಲ. ಸ್ಕೂಲ್ ಅಡ್ಮಿಷನ್ಸ್ ಎಲ್ಲ ನಾವು ಇವಾಗಲೇ ಮಾಡಿಸ್ಬಿಟ್ಟು, ಯಾಕಂದರೆ ಲೇಟ್ ಆದರೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಮತ್ತು ಮಾತಾಡೋದು ಕೂಡ ಪೇರೆಂಟ್ಸ್ ಎಲ್ಲ ಜಾಸ್ತಿ ಬರ್ತಾರೆ ಅಂತ. ನಾವು ಸ್ವಲ್ಪನೇ ಬೇಗನೆ ಹೋಗಿ ಅಡ್ಮಿಷನ್ಸ್ ಆಲ್ರೆಡಿ ಆಗಿದೆ, ಎಲ್ಲ ಓಪನ್ ಆಗಿದೆ, ಎಲ್ಲ ಬಂದು ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ ಅಂತ ಟೀಚರ್ಸ್ ಹೇಳ್ತಾ ಇದ್ದರು. ಇಬ್ಬರು ಸ್ಕೂಲ್ ಹತ್ರನು ಹೋಗಿ ಇವತ್ತು ಬಂದಂಗೆ ಆಯ್ತು. ಇವತ್ತೊಂದು ದಿನ ಕೆಲಸ ಈ ರೀತಿ, ಇವತ್ತು ಕೆಲಸನ ಮುಗಿಸ್ಕೊಂಡ್ವಿ. ಈಗ ಸಾಯಂಕಾಲ ಆಗಿದೆ ಆಲ್ರೆಡಿ, ಅದಕ್ಕೆ ಟೀನ ಇಡ್ತಾ ಇದ್ದೆ. ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತು ತೋರಿಸೋದಕ್ಕಾಗಿಲ್ಲ, ಸಾಯಂಕಾಲ ಆಗೋಯ್ತಲ್ಲ, ನನಗೆ ಕೂಡ ಟೈಮ್ ಇಲ್ಲ ಮತ್ತು ಅಡುಗೆ ಮಾಡಬೇಕು ಅಂತ. ಇಲ್ಲೆಲ್ಲ ಕೆಲಸ ಇದೆ ಜಾಸ್ತಿ, ಮತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆಯಲ್ಲ, ಬಟ್ಟೆ ವಾಷಿಂಗ್ ಎಲ್ಲ ಇದೆ, ಅದಕ್ಕೆ ನಾನು ಬಟ್ಟೆ ಎಲ್ಲ ತೋರ್ಸೋದಕ್ಕೆ ಹೋಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದು. ಇಲ್ಲಿ ನೈಟು ಊಟಕ್ಕೆ ಇಲ್ಲಿ ರೈಸು ಮತ್ತು 1 ಗ್ಲಾಸ್ ಅಷ್ಟು ರೈಸ್ ನೆಟ್ಟಿದ್ದೆ. ನನಗೇನು ಹೊಟ್ಟೆ ಹಸು ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ. ಮತ್ತು ಹೀರೆಕಾಯಿ ಇರುತ್ತಲ್ಲ ಅದೊಂದು ಹಾಫ್ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡ್ತೀವಲ್ಲ ಹುಳಿ, ಆ ಥರ ಇಟ್ಟಿದ್ದೆ ಇಲ್ಲಿ. ಮತ್ತು ಇದು ನಿನ್ನೆ ಮಾಡಿದ್ದು, ಅವ್ರ ಮಂಗಳವಾರ ನಮ್ಮ ಮನೆಯವರು ಇರಲಿಲ್ಲ, ಅದಕ್ಕೆ ನಮ್ಮ ದೀಕ್ಷಿತು ನಮ್ಮ ಮನೆ ಹತ್ರನೇ ಒಂದು ಬಜ್ಜಿ ಬೋಂಡ ಅಂಗಡಿ ಹಾಕಿದ್ದಾರೆ, ಕೇಳ್ತಾನೇ ಇರ್ತಾನೆ, ಅದಕ್ಕೆ ನಾನೇ ಮಾಡ್ತೀನಿ ಅಂತ ಮಾಡಿದ್ದೆ. ಅದು ಇನ್ನೂ ಇಟ್ಟಿತ್ತು, ಅದನ್ನು ಸ್ವಲ್ಪ ಈಗ ಇವತ್ತು ಹಾಕಿ ಕೊಡ್ತಾ ಇದ್ದೀನಿ. ಈಗ ಇದೆಲ್ಲ ಆದಮೇಲೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಬೇಕು. ಈಗ ನೈಟು ಅಡುಗೆ ಊಟಕ್ಕೆ ರೈಸು ಮತ್ತು ಬೇಳೆ ಸಾಂಬಾರು ಬೋಂಡ ಇಷ್ಟನ್ನು ಮಾಡಿದ್ದೆ. ಇದನ್ನು ಮಾಡೋಷ್ಟೊತ್ತಿಗೆ ಒಂದು 9 ಗಂಟೆ ಆಯಿತು. ನಾನು ಒಂದು 7:30 ಒಂದು ಸೀರಿಯಲ್ ಬರುತ್ತೆ ಅದನ್ನು ನೋಡ್ತೀನಿ. ಈಗ ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದೀನಿ. ಇವತ್ತಿನ ದಿನ ಈ ರೀತಿ ಇತ್ತು. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್.